ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹತಾಶೆ ಮತ್ತು ಕಾಂಗ್ರೆಸ್ನ ಸತತ ಸೋಲಿನಿಂದ ಬಿಜೆಪಿ ವಿರುದ್ಧ ಇಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ದೇಶ ವಿರೋಧಿ ಶಕ್ತಿಗಳು ನಗರ ನಕ್ಸಲರು ಮತ್ತು ದೇಶವನ್ನು ದೂಷಿಸಲು ಪ್ರಯತ್ನಿಸುತ್ತಿರುವವರನ್ನು ಯಾವ ಪಕ್ಷ ಬೆಂಬಲಿಸುತ್ತದೆ ಎಂಬುದು ಜನರಿಗೆ ತಿಳಿದಿದೆ. ರಾಷ್ಟ್ರಕ್ಕೆ ಮೊದಲ ಸ್ಥಾನ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪರ ಹಾಗೂ ಬಡವರ ಪರವಾದ ನೀತಿಗಳಿಗೆ ಸವಾಲನ್ನು ಒಡ್ಡಲು ಕಾಂಗ್ರೆಸ್ಗೆ ಸಾಧ್ಯವಾಗುತ್ತಿಲ್ಲ ಎಂದು ಅವರು ತಿಳಿಸಿದರು. और राष्ट्र प्रथम के सिद्धांत का मुकाबला नहीं कर पा रही है तो उसका पूरा शीर्षस्थ नेतृत्व भाजपा और प्रधानमंत्री मोदी जी को गाली देने के साथ साथ देश को बदनाम करने में लग गया है. कांग्रेस के अर्बन नक्सल्स होने के जवाब में मल्लिकार्जुन खड़गे जी का कल ही जो भाजपा को आतंकी कहने का बयान आया, कांग्रेस की इसी हताशा और वैचारिक शून्यता को दर्शाता है.